ಮೈಸೂರು ನಗರದಲ್ಲಿ ಕೊರೋನಾ ಭೀತಿ ಹೆಚ್ಚಾಗಿದ್ದು ಲಾಕ್ಡೌನ್ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ 55ನೇ ವಾರ್ಡ್ನ ನಗರ ಪಾಲಿಕೆ ಸದಸ್ಯ ಮಾವಿರಾಮ್ ಪ್ರಸಾದ್ ಇಂದು ನಗರದ ಕೆಲವು ಬಡಾವಣೆಗಳಿಗೆ 20,000 ಮಾಸ್ಕ್ ಅನ್ನು ವಿತರಿಸಿದ್ರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೊರೋನಾ ಸೋಂಕು ತಡೆಗೆ ಕ್ರಮ ಕೈಗೊಂಡಿದ್ದು ಜನತೆಗೆ ಮಾಸ್ಕ್ ನೀಡುವ ಮೂಲಕ ಜಾಗೃತಿ ಮೂಡಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇವತ್ತು ಮೈಸೂರು ನಗರದಲ್ಲಿ ಇನ್ನೂ ಸಹ ಯಾವ ಕೊರೋನಾ ವೈರಾಣು ಹರಡ್ತಾ ಇದೆ, ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ದೃಷ್ಟಿ ನಿಟ್ಕೊಂಡು ಆದಷ್ಟು ಅಂತರವನ್ನು ಕಾಯ್ಕೋಬೇಕು, ಅದರ ಜೊತೆಗೆ ಮಾಸ್ಕನ್ನು ಧರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇವತ್ತು ನಮ್ಮ ವಾರ್ಡ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸುಮಾರು 20,000 ಮಾಸ್ಕ್ಗಳನ್ನು ಹಂಚಬೇಕು ಅನ್ನುವಂಥದ್ದು ತೀರ್ಮಾನವನ್ನು ಮಾಡಿದ್ದೀವಿ. ಇವತ್ತು ಒಂದೇ ದಿವಸ ನಮ್ಮ ವಾರ್ಡ್ನಲ್ಲಿ 3,000 ಮಾಸ್ಕ್ಗಳನ್ನು ಹಂಚ್ತಾ ಇದ್ದೀವಿ. ಎಲ್ಲ ತಯಾರಾಗಿದೆ. ರಸ್ತೆಗಳಿಗೆ ಒಬ್ಬೊಬ್ಬರು ಜವಾಬ್ದಾರಿಯನ್ನು ಕೊಟ್ಟು ಅವರುಗಳಿಗೆ ಎಲ್ಲ ಮನೆಗಳಿಗೂ ಸಹ ಎರಡೆರಡು ಮಾಸ್ಕ್ಗಳನ್ನು ಕೊಡುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ನಾನು ಸಾರ್ವಜನಿಕರಲ್ಲಿ ನಾಗರಿಕರಲ್ಲಿ ಮನವಿ ಮಾಡಿದಿಷ್ಟೇ, ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವ ರೀತಿ ಕಾನೂನುಗಳನ್ನು ಹೇಳಿದೆ, ಯಾವ ರೀತಿ ನಾವುಗಳೆಲ್ಲ ವರ್ತಿಸಬೇಕು, ಮನೆಯೊಳಗೆ ಇರಬೇಕು, ಹೆಚ್ಚಾಗಿ ಓಡಾಡಬಾರ್ದು ಅನ್ನುವಂಥದ್ದು, ಮತ್ತು ಅಂತರದಲ್ಲಿ ಇರಬೇಕು, ಒಬ್ಬರಿಗೆ ಒಬ್ಬರಿಗೆ ಸುಮಾರು ಒಂದು 3 ಮೀಟರ್ 4 ಮೀಟರ್ ಅಂತರದಲ್ಲಿ ಇರಬೇಕು ಅನ್ನುವಂಥದ್ದನ್ನು ಹೇಳಿದೆ. ದಯಮಾಡಿ ಇದನ್ನೆಲ್ಲ ನಾವು ಪಾಲಿಸೋಣ. ನಾವು ಎಷ್ಟು ಬೇಗ ಇದನ್ನೆಲ್ಲ ಪಾಲಿಸಿ ಮೈಸೂರಿಂದ ಕೊರೋನಾವನ್ನು ದೂರ ಮಾಡ್ತೀವಿ, ಅಷ್ಟು ಬೇಗ ನಾವೆಲ್ಲ ಸಹ ಮನೆಯಿಂದ ಈಚೆಗೆ ಬರ್ಬೋದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ.